ಈಗ ಸಿದ್ದರಾಮಯ್ಯನವ್ರಿಗೆ ಸುದೀರ್ಘ ಅನುಭವ ಇದೆ ಒಬ್ಬ ಲೋಕಸಭಾ ಸದಸ್ಯ ಚುನಾಯಿತ ವಚನ ಸ್ವೀಕಾರ ಮಾಡಿದ್ಮೇಲೆ ಅವ್ರಿಗೆ ಡಿಪ್ಲೊಮೇಟ್ ಪಾಸ್ಪೋರ್ಟ್ ಕೊಡ್ತಾರೆ ರೆಡ್ ಪಾಸ್ಪೋರ್ಟ್ ಜರ್ಮನ್ ಕಂಟ್ರಿ ಯುರೋಪ್ ಕಂಟ್ರೀಸ್ಗಳಿಗೆ ವೀಸಾ ಬೇಕಾಗಿಲ್ಲ ಅವ್ರಿಗೆ ವೀಸಾನೇ ಬೇಕಿಲ್ಲ ಡಿಪ್ಲೊಮೆಟ್ ಪಾಸ್ಪೋರ್ಟಲ್ಲಿ ಎಲ್ಲ ಇರುತ್ತೆ ಹೀಗಾಗಿ ಅವರು ವೋಟ್ ಮಾಡಿ ಮೊದಲೇ ನಿಗದಿಪಡಿಸಿದ್ದಂಥ ಕಾರ್ಯಕ್ರಮಕ್ಕೆ ಅವರು ಹೋಗಿದ್ದಾರೆ ಆ ವಿಚಾರನ ದೇವೇಗೌಡರೇ ಕೊಡಿಸಿದ್ದಾರೆ ನರೇಂದ್ರ ಮೋದಿಯವರು ಕೊಡಿಸಿದ್ದಾರೆ ಇವೆಲ್ಲ ಹೇಳ್ತಕ್ಕಂಥದ್ದು ಜನರುಗಳಿಗೆ ಸುಳ್ಳು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಐನೂರು ನಲವತ್ತ್ಮೂರು ಜನ ಲೋಕಸಭಾ ಸದಸ್ಯಗಳಿಗೂ ಕೂಡ ಈ ಅವಕಾಶಗಳಿದ್ದಾವೆ ಸೌಲಭ್ಯಗಳಿದ್ದಾವೆ ಹಿಂಗಿರುವಾಗ ಸಿದ್ದರಾಮಯ್ಯನವರು ಈ ರೀತಿ ದೇವೇಗೌಡ್ರ ಮೇಲೆ ನರೇಂದ್ರ ಮೋದಿಯವ್ರ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು ಶುದ್ಧ ಸುಳ್ಳು ನಿಮಗೆ ಶೋಭೆ ಇದು ಇದ್ಯಾರೂ ಕೂಡ ನಂಬೋದಿಲ್ಲ ಜೀವನದಲ್ಲಿ ಘಟನಾವಳಿಗಳು ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೆ ಇದ್ದಾವೆ ನಾವು ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡ್ಕೊಂಡ್ರೆ ನಮ್ಮಲ್ಲೋ ನಮ್ಮ ಕುಟುಂಬದಲ್ಲೋ ತಪ್ಪು ಮಾಡೋರು ಇದ್ದೇ ತಪ್ಪು ಮಾಡಿರ್ತಾರೆ ಆ ತಪ್ಪುಗಳು ತಪ್ಪುಗಳನ್ನು ತಿದ್ದ್ಕೊಂಡು ಹೋಗಬೇಕು ಹೆಚ್ಚು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಎಸ್ ಐ ಟಿ ತನಿಖೆ ಕೊಟ್ಟಿದ್ದೀರಿ ಕಾನೂನುಬದ್ಧವಾಗಿ ಅವರು ಏನು ತಪ್ಪು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಯಾರು ಅವಮಾನಿತ ಆಗಿದ್ದಾರೆ ಅಂತ ಏನು ಹೇಳ್ತಾರೆ ಅವರು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಕೊಡೋಕ್ಕೇನು ಶುರು ಮಾಡಿದ್ದಾರೆ ಇವಾಗ ಅವರು ಬಂದು ತನಿಖೆ ವರದಿ ಮುಂದೆ ಹೇಳ್ತಾರೆ ಹಿಂಗಿರುವಾಗ ನೀವು ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಇಲ್ಲ ದೇವೇಗೌಡರು ವೀಸ ಕೊಡಿಸಿದ್ರು ಮೋದಿ ವೀಸಾ ಕೊಡಿಸಿದ್ರು ಬಿ ಜೆ ಪಿಯವ್ರ ಬಿ ಜೆ ಪಿಯವ್ರಿಗೆ ಗೊತ್ತಾಗುತ್ತಾ ಅದು ನರೇಂದ್ರ ಮೋದಿಯವ್ರಿಗೆ ಗೊತ್ತಾಗುತ್ತಾ ದೇವೇಗೌಡರು ಗೊತ್ತಾಗುತ್ತಾ ಯಾರು ಗೊತ್ತಾಗುತ್ತೆ ಓಟ್ ಹಾಕಿದ್ದಾನೆ ಹೋಗಿದ್ದಾನೆ ಆವಾಗ ಇನ್ನೂ ಎಸ್ ಐ ಟಿ ರಿಜಿಸ್ಟ್ರು ಆಗಿಲ್ಲ ತನಿಖೆನೂ ಪ್ರಾರಂಭ ಆಗಿರಲಿಲ್ಲ ಅದರಿಂದ ದಯಮಾಡಿ ಸಿದ್ದರಾಮಯ್ಯನವರು ಈ ರೀತಿ ಹೇಳ್ತಕ್ಕಂಥದ್ದನ್ನು ತಿಳಿದು ಮಾತಾಡೋದ್ರಿಂದ ಅವ್ರ ಗೌರವ ಗಣತೆ ಹೆಚ್ಚಾಗುತ್ತೆ ಸುಳ್ಳನ್ನು ಹೇಳ್ತಕ್ಕಂಥದ್ದನ್ನು ಅವ್ರು ಬಿಡಬೇಕು ಈ ಹೇಳಿರೋದು ಸುಳ್ಳು ಅಂತಕ್ಕಂಥದ್ದನ್ನು ಜನರಿಗೆ ಗೊತ್ತಾಗ್ತದೆ ಇದೆಲ್ಲ ಎಂ ಪಿಗಳಿಗೂ ಇರ್ತಕ್ಕಂಥ ಸೌಲಭ್ಯಗಳು ಯಾರೂ ಪಾಸ್ಪೋರ್ಟು ವೀಸಾ ಕೊಡಿಸೋ ಅಗತ್ಯ ಇಲ್ಲ ಇವತ್ತು ಪಾಸ್ಪೋರ್ಟ್ ಕೂಡ ಅಗತ್ಯ ಇಲ್ಲ ಅವತ್ತೇ ಪಾಸ್ಪೋರ್ಟ್ ವೀಸಾ ಐದು ವರ್ಷಕ್ಕೆ ಬೇರೆ ಬೇರೆ ದೇಶಗಳು ಹೋಗಲಿಕ್ಕೆ ವೀಸಾ ಪಾಸ್ಪೋರ್ಟ್ ಸಮೇತವಾಗಿ ಡಿಪ್ಲೊಮೆಟ್ ಪಾಸ್ಪೋರ್ಟ್ ಇರುತ್ತೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ